ಒಂದು ವಿಷಯ ನಾನು ಸಾಮಾನ್ಯ ಕಾರ್ಯಕರ್ತರ ಜೊತೆ ಮಾತನಾಡ್ತಿದ್ದೆ, ತುಂಬ ಚೆನ್ನಾಗಿ ಲೆಕ್ಕಾಚಾರ ಕೊಡ್ತಿದ್ರು. ಶಿವ ಅವರೇ, ಜೆ ಡಿ ಎಸ್ನವರು ಸಾಲ ಮನ್ನಾ ಮಾಡಿದ್ವಿ ಅಂತ ಕುಮಾರಸ್ವಾಮಿ ಯಾವಾಗಲೂ ಅದನ್ನೇ ಹೇಳ್ತಾರೆ. ಆದರೆ ಮೋದಿ ಕೇಂದ್ರ ಸರ್ಕಾರ, ರಾಜ್ಯ ಬಿ ಜೆ ಪಿ ಸರ್ಕಾರ ಸೇರಿ ವರ್ಷಕ್ಕೆ 10,000 ಕೊಡ್ತಿದೆ. 5 ವರ್ಷಕ್ಕೆ 50,000 ಅಕೌಂಟ್ ಹಣವನ್ನು ಅಕೌಂಟ್ಗೆ ಹಾಕ್ತಾರೆ ನಮ್ಮ ನಾಯಕರು. ಅದನ್ನು ನಮ್ಮ ನಾಯಕರು ಯಾರು ಇದನ್ನು ಜೋರಾಗಿ ಕ್ಲೈಮೇ ಮಾಡ್ಕೊಳ್ಳಲ್ಲ, ನಮ್ಮ ಯೋಜನೆಗಳನ್ನ ತಲುಪಿಸೋ ವಿಚಾರದಲ್ಲಿ ಒಂದಷ್ಟು ನಾವು ಸೋತಿದ್ದಾರೆ ನಮ್ಮ ನಾಯಕರು. ಒಳ್ಳೆ ಯೋಜನೆಗಳನ್ನ ಕೊಟ್ಟಿದ್ವಿ ಅಂತ ಹೇಳ್ತಾರೆ, ಸೋತಿದ್ದೀರಾ ಯೋಜನೆಗಳನ್ನ ಜನಗಳಿಗೆ ತಲುಪಿಸೋ ವಿಚಾರದಲ್ಲಿ. ಅಂದ್ರೆ ಎಲ್ಲ ಕಡೆಗೂ ಕನೆಕ್ಟ್ ಆಗಕ್ಕೆ ಆಗಿಲ್ಲ ನೀವು ಹೇಳ್ದಂಗೆ ನಿಜ. ನನಗೆ ಬಹಳ ಆಶ್ಚರ್ಯ ಆಗಿದೆ. ಹೌದಲ್ಲ, 5 ವರ್ಷಕ್ಕೆ 50,000 ಅಕೌಂಟ್ಗೆ ಹಾಕ್ತೀವಿ. 50,000 ಅಕೌಂಟಿಗೆ ಹಾಕೋದ್ರ ಜೊತೆಗೆ ನೋಡಿ, ಒಂದೊಂದು ಜಿಲ್ಲೆಗೆ 130, 150, 200 ಕೋಟಿ ಫಸಲ್ ಬಿಮಾ ಯೋಜನೆಯಲ್ಲಿ ವಿತಿನ್ 15 ಡೇಸ್, 15 ದಿನದ ಒಳಗೆ ಅವರ ಅಕೌಂಟಿಗೆ ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ಬೆಳೆ ಪರಿಹಾರ ರೂಪದಲ್ಲಿ ಅವ್ರಿಗೆ ಅಕೌಂಟಿಗೆ ಬಂದಿದೆ. ಒಂದೊಂದು ಜಿಲ್ಲೆಗೆ 160 ಕೋಟಿ 160 ಕೋಟಿ ರೂಪಾಯಿ ಹಣ ಬಂದಿದೆ. ನನ್ನ ಜಿಲ್ಲೆ ಪಟ್ಟಿ ತೆಗೆಸ್ತಾ ಇದ್ದೆ, ನನಗೆ ನಮ್ಮ ಜಿಲ್ಲೆ ಒಂದು ಜಿಲ್ಲೆಗೆ 132 ಕೋಟಿ ಹಣ ಬಂದಿದೆ. ಒಂದು ಸಣ್ಣ ಜಿಲ್ಲೆ ಮಂಡ್ಯದಂಥ ಜಿಲ್ಲೆಗೆ ಇನ್ನೂ ಜಾಸ್ತಿ ಬಂದಿರುತ್ತೆ, ತುಮಕೂರಿಗೆ ಇನ್ನೂ ಜಾಸ್ತಿ ಬಂದಿರುತ್ತೆ. ಅಂದರೆ ನಮಗೆ ಇನ್ನೂ ಸ್ವಲ್ಪ ಮತ್ತೆ ಹೇಳಬೇಕು ಏನಾಗ್ತದೆ ನಮ್ಗೆ. ಯಾವಾಗಲೂ ತಲುಪಿಸೋ ವಿಚಾರ, ಲೆಕ್ಕ ಹೇಳೋ ವಿಚಾರದಲ್ಲಿ ಯಾಮಾರಿದ್ದೀರಾ ಅಂತ ಇಲ್ಲ, ಏನು ಲೆಕ್ಕ ಹೇಳಿದ್ರಲ್ಲೂ ನಾವು ಮತ್ತೆ ಹೇಳಬೇಕಾಗತ್ತೆ ಏನಾಗ್ತದೆ. ಒಂದು ಗ್ಲೋಬಲ್ ಮೀಡಿಯಾ ಮೈಂಡ್ ಸೆಟ್, ನಾನು ಎಕ್ಸೆಪ್ಟ್ ಇಸ್ರೇಲ್ ಜಪಾನ್ ಹೊರತುಪಡಿಸಿ ಗ್ಲೋಬಲ್ ಮೀಡಿಯಾ ಮೈಂಡ್ ಸೆಟ್ ಹೇಗಿದೆ ಅಂದರೆ, ಪಾಸಿಟಿವ್ ನ್ಯೂಸ್ ನೋ ನ್ಯೂಸ್, ನೆಗೆಟಿವ್ ನ್ಯೂಸ್ ಆಲ್ವೇಸ್ ನ್ಯೂಸ್. ನಾವೊಂದು ಸಕಾರಾತ್ಮಕವಾಗಿರೋ ಸುದ್ದಿ ಹೇಳಿದ್ರೆ ಅದು ನಾಳೆ ಫ್ರಂಟ್ ಲೈನಲ್ಲಿ ಬರುತ್ತೆ ಅಂತಿಲ್ಲ. ನಾವು ಯಾರ ಮೇಲಾದ್ರೂ ಒಂದು ಆರೋಪ ಮಾಡಿದ್ರೆ ಅದು ಹೆಡ್ಲೈನಲ್ಲಿ ಬಂದ್ಬಿಡುತ್ತೆ, ಸುಳ್ಳು ಸತ್ಯನೋ ಅದು ತಿಳ್ಕೊಳಕ್ಕೆ ಹೋಗೋದೇ ಇಲ್ಲ, ಅದು ಹೆಡ್ಲೈನಲ್ಲಿ ಬಂದ್ಬಿಡುತ್ತೆ. ಇದು ಗ್ಲೋಬಲ್ ಮೀಡಿಯಾ ಮೈಂಡ್ ಸೆಟ್. ನಾನು ಬರೀ ಭಾರತ ಅಂತ ಹೇಳೋದಿಲ್ಲ, ಬರೀ ಕರ್ನಾಟಕ ಅಂತ ಹೇಳೋದಿಲ್ಲ, ಎಕ್ಸೆಪ್ಟ್ ಜಪಾನ್ ಮತ್ತು ಇಸ್ರೇಲ್ ಹೊರತುಪಡಿಸಿ ಇಡೀ ಗ್ಲೋಬಲಲ್ಲಿ ಇರುವಂಥ ಮೀಡಿಯಾ ಮೈಂಡ್ ಸೆಟ್. ಅದು ಕರ್ನಾಟಕದಲ್ಲಿ ಭಾರತದಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ನೆಗೆಟಿವ್ ಸುದ್ದಿಯನ್ನು ಸುದ್ದಿಯಾಗಿ ತಗೊಳ್ಳುವಂಥ ಮಾನಸಿಕತೆ ಜಾಸ್ತಿ ಇದೆ. ಹಾಗಾಗಿ ನಾವು ಹೇಳುವ ಒಳ್ಳೆಯ ಕೆಲಸಗಳು ಅದು ಮಾಧ್ಯಮದಲ್ಲಿ ಬರುತ್ತೆ ಅಂತಿಲ್ಲ, ಆದರೂ ನಾವು ಮತ್ತೆ ಹೇಳಲೇಬೇಕು. ಆ ಥರ ಏನೇನು ಕೊಟ್ಟಿದ್ದೀವಿ ಅನ್ನೋದನ್ನು ಮತ್ತೆ ಹೇಳಬೇಕು. 3 ವರ್ಷದಿಂದ ಗರೀಬಿ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಉಚಿತವಾಗಿ ರೇಷನ್ ಕೊಡ್ತಾ ಇದೆ. ಅದೇ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆ, ನಾನು ಕೊಟ್ಟೆ ಅಂತ ಎದೆ ತಟ್ಟೋರು, ಹಿಂಗೆ ಎದೆ ಬಡ್ಕೊಂಡು ನಾನು ಕೊಟ್ಟೆ ಅನ್ನೋರು. ವಾಸ್ತವಿಕವಾಗಿ ಅನ್ನಭಾಗ್ಯ ಯೋಜನೆಗೆ 1 ಕೆಜಿ ಅಕ್ಕಿಗೆ 32 ರೂಪಾಯಿ, ಕೇಂದ್ರ ಸರ್ಕಾರ 29 ರೂಪಾಯಿ ಕೊಡ್ತಿತ್ತು, 3 ರೂಪಾಯಿ ರಾಜ್ಯ ಸರ್ಕಾರದ್ದು. 3 ರೂಪಾಯಿ ಕೊಟ್ಟು ಇವರು ನಾನು ಕೊಟ್ಟೆ ಅಂತ ಬಡ್ಕೊಳ್ಳೋರು. 29 ಕೊಡ್ತಿದ್ದ ಕೇಂದ್ರ ಸರ್ಕಾರ ಮೋದಿಯವರು, ನಾವು ಅದನ್ನು ಮತ್ತೆ ಅಷ್ಟು ಬಲವಾಗಿ ಹೇಳಲೇ ಇಲ್ಲ. ಕಳಸರಿ ಸರ್ವೆನಲ್ಲಿ ಕಾಂಗ್ರೆಸ್ನ ಸಾಧನೆಗಳೇನು ಅಂತ ನಾವು ಇಂಟರ್ನಲ್ ಸರ್ವೆ ಮಾಡಿಸಿದಾಗ ಅನ್ನಭಾಗ್ಯ ಪ್ರಮುಖವಾಗಿ ಕೇಳಿಬರ್ತಿತ್ತು. ಆದರೆ ನಾವು ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ರೆ ಅಥವಾ ನಾವೇನಾದ್ರು ಒಂದು ಸಣ್ಣ ರಾಜಕಾರಣ ಮಾಡಿದರೆ 1-6 ತಿಂಗಳು ಕೇಂದ್ರದಿಂದ ನೆರವು ನಿಲ್ಲಿಸ್ಬಿಡೋದಪ್ಪ, ಅವ್ರು ಬಾಯ್ ಮಾಡ್ಕೊಳ್ಳೋರು. ತನಗೆ ಪಬ್ಲಿಸಿಟಿ ಆಗೋದು 6 ತಿಂಗಳು ಬೇಡ, 1 ತಿಂಗಳು ನಿಲ್ಲಿಸಿದ್ರು ಸಾಕಿತ್ತು ಕೇಂದ್ರದ ನೆರವನ್ನು. ಕೇಂದ್ರ ನಮ್ಗೆ ಅನ್ಯಾಯ ಮಾಡ್ತಿದೆ ಅಂತ ತಾನಾಗಿ ಹೊರಗೆ ಬರೋದು. ಓ, ಕೇಂದ್ರ ದುಡ್ಡು ಕೊಡ್ತಿದ್ರದ್ರೊಳಗೆ ಇವ್ರ ಮನೆ ಸೀಲ್ ಹಾಕಿ ಬ್ರ್ಯಾಂಡ್ ಕಟ್ ಮಾಡ್ತಿದ್ದಾರೆ ಅಂಥೇಳಿ. ಆ ಥರ ತುಂಬ ಯೋಜನೆಗಳು ನಾವು ಕನೆಕ್ಟ್ ಆಗೋದ್ರೊಳಗೆ ಪೂರ್ಣ ಪ್ರಮಾಣದಲ್ಲಿ ಸಕ್ಸಸ್.